ಎಸ್, ಮುಂದಿನ ಸುದ್ದಿ ಕೂಡ ಅದಕ್ಕೆ ಸಂಬಂಧಪಟ್ಟಿದ್ದು. ರಾಜರಾಜೇಶ್ವರ ನಗರ ಕ್ಷೇತ್ರಕ್ಕೆ ಅನುದಾನ ಕಡಿತಗೊಳಿಸಿದ ಆರೋಪದಲ್ಲಿ ಶಾಸಕ ಮುನಿರತ್ನ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಹಂಗಾಮವೇ ನಡೆದೋಯಿತು. ವಿಧಾನಸೌಧದ ಆವರಣದಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿದ್ದ ಶಾಸಕ ಮುನಿರತ್ನ ಅವರು ಸೀದಾ ಡಿಕೆ ಶಿವಕುಮಾರ್ ಅವರ ಬಳಿಗೆ ಹೋಗಿ ಕಾಲಿಗೆ ಬಿದ್ದರು. ಅರಮನೆ ಮೈದಾನದಲ್ಲಿ ನಡೆಯುತ್ತಿದ್ದ ಕಾರ್ಯಕ್ರಮದಲ್ಲಿ ಮುನಿರತ್ನ ಹಾಗೂ ಡಿಕೆ ಶಿವಕುಮಾರ್ ಭೇಟಿಯಾದರು. ಇಬ್ಬರು ನಾಯಕರು ನಡೆ ನುಡಿ ಅಚ್ಚರಿಗೆ ಕಾರಣವಾಯಿತು. ವಿಧಾನಸೌಧದಲ್ಲಿ ನಡೆಸುತ್ತಿದ್ದ ಸತ್ಯಾಗ್ರಹವನ್ನು ಕೈಬಿಟ್ಟ ಬಿಜೆಪಿ ಶಾಸಕ ಮುನಿರತ್ನ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವೊಂದಕ್ಕೆ ಹೋದರು. ಕಂಬಳ ಕಾರ್ಯಕ್ರಮ ಅರಮನೆ ಮೈದಾನದಲ್ಲಿ. ಪೊಲೀಸರು ಅರಮನೆ ಮೈದಾನದ ಕಾರ್ಯಕ್ರಮಕ್ಕೆ ಹೋಗಲು ತಡೆದಾಗ ಮುನಿರತ್ನ ಅವರು ಆವಾಜ್ ಹಾಕಿದ್ರು, ನಾನೊಬ್ಬ ಜನಪ್ರತಿನಿಧಿಯಾಗಿದ್ದು ಹಕ್ಕು ಚ್ಯುತಿ ಕೊಡ್ತೇನೆ, ತಡಿಬೇಡಿ ಅಂತ ವಾಗ್ದಾಳಿ ನಡೆಸಿದ್ರು. ಕೊನೆಗೆ ಪೊಲೀಸರು ಕಾರ್ಯಕ್ರಮಕ್ಕೆ ತೆರಳಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಶಾಸಕ ಮುನಿರತ್ನ ಅವರ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವೇದಿಕೆ ಮೇಲೆ ಭಾಷಣ ಮಾಡ್ತಿದ್ರು. ಆಗ ಕಾರ್ಯಕ್ರಮದ ನಂತರ ಡಿಸಿಎಂ ಅವರು ಭೇಟಿ ಆಗ್ತೀನಿ ಎಂದು ಶಾಸಕ ಮುನಿರತ್ನ ಅವರು ಸಭಿಕರ ಸಾಲಿನಲ್ಲಿ ಕುಳಿತುಕೊಂಡ್ರು. ಕೊನೆಗೆ ಡಿಕೆ ಶಿವಕುಮಾರ್ ಅವರು ವೇದಿಕೆಯಿಂದ ಹೊರಟಾಗ ಶಾಸಕ ಮುನಿರತ್ನ ಅವರು ಡಿಸಿಎಂ ಕಾಲಿಗೆ ಬಿದ್ದು ಮನವಿ ಪತ್ರ ನೀಡಿದ್ದಾರೆ. ಶಾಸಕ ಮುನಿರತ್ನ ಅವರ ಕಾಲಿಗೆ ಬೀಳ್ತಿದ್ದಂತೆ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್ ಅವರು, ನನ್ನ ಕಾಲಿಗೆ ಬೀಳೋದು ಬೇಡ, ನಾನು ಸ್ವಾಮೀಜಿ ಅಲ್ಲ ಅಂತ ಮನವಿ ಪತ್ರ ಸ್ವೀಕರಿಸಿ ತೆರಳಿದ್ದಾರೆ. ವೇದಿಕೆಯ ಭಾಷಣದ ನಡುವೆ ಡಿಕೆ ಶಿವಕುಮಾರ್ ಅವರು ಶಾಸಕ ಮುನಿರತ್ನ ಅವರನ್ನು ಕೆಣಕಿದ್ದಾರೆ. ಯಾರೋ ಡ್ರಾಮಾ ಮಾಡಲು ಬಂದಿದ್ದಾರೆ, ಡ್ರಾಮಾ ನೋಡೋಣ, ಅಶ್ವಥ್ ನಾರಾಯಣ ಅವರೇ ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ಳಿ, ಕಾರ್ಯಕ್ರಮಕ್ಕೆ ತೊಂದರೆ ಆಗೋದು ಬೇಡ, ಡ್ರಾಮಾ ಆರ್ಟಿಸ್ಟು ಸ್ಕ್ರಿಪ್ಟ್ ನೋಡೋಣ ಎಂದು ಮುನಿರತ್ನಗೆ ತಿರುಗೇಟು ಕೊಟ್ಟರು. ಯಾಕೆಂದರೆ ಬಿಜೆಪಿಯಲ್ಲಿ ಡಿಸಿಎಂ ಆಗಿದ್ದಂಥ ಹಾಗೆ ಮಲ್ಲೇಶ್ವರಂ ಶಾಸಕರಾಗಿರುವಂತಹ ಅಶ್ವಥ್ ನಾರಾಯಣ ಅವರು ಕೂಡ ಅದೇ ಕಾರ್ಯಕ್ರಮದಲ್ಲಿ ಇದ್ದರು. ಇದಕ್ಕೂ ಕೂಡ ಮುನಿರತ್ನ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೌದು, ನಾನು ನಿರ್ಮಾಪಕ, ನಂಗೆ ಸಿನಿಮಾ ಮಾಡೋದು ಗೊತ್ತು, ಆದರೆ ಅವರು ಡಿಸ್ಟ್ರಿಬ್ಯೂಟರ್ ತಾನೇ, ನಾನು ಮಾಡಿದ ಸಿನಿಮಾ ಟೆಂಟ್ಗಳಲ್ಲಿ ರಿಲೀಸ್ ಮಾಡ್ತಿದ್ದು ಅವರೇ ತಾನೇ ಅಂತ ಕೊಟ್ಟರು. ಒಟ್ಟಿನಲ್ಲಿ ಮುನಿರತ್ನ ಅವ್ರು ಹೇಳಿದ್ರು, ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ ಡಿ ಸಿ ಎಂ ಸಾಹೇಬ್ರಿಗೆ ಅಂತ ಬಿದ್ದೇ ಬಿಟ್ರು. ಅತಿ ದೊಡ್ಡ ಹೈಡ್ರಾಮಾ, ಇಡೀ ರಾಜ್ಯ ಈ ಸನ್ನಿವೇಶವನ್ನು ನೋಡ್ತು. ಒಬ್ಬ ಶಾಸಕರು ಅನುದಾನಕ್ಕಾಗಿ ಉಪವಾಸ ಸತ್ಯಾಗ್ರಹ, ನಂತರ ಹೋಗಿ ಉಪಮುಖ್ಯಮಂತ್ರಿಗಳ ಕಾಲಿಗೆ ಬೀಳೋದು, ನಿಜಕ್ಕೂ ಒಂದು ರೀತಿ ಹೊಸ ರೀತಿಯ ಪ್ರತಿಭಟನೆ.